पब्लिक टीवी आपकी आवाज। भाजपा विधायक बसना गौड़ा पाटिल ने विजयपुर में एक कार्यक्रम के दौरान पत्रकारों से वार्ता की। पत्रकारों से वार्ता करते हुए उन्होंने कहा कि प्रधानमंत्री नरेंद्र मोदी के अलावा कोई और योग्यता वाला प्रधानमंत्री नहीं है। उन्होंने कहा कि राहुल गांधी को हिंदुओं पर कोई भी भरोसा नहीं है। उन्होंने कहा कि राहुल गांधी को अब तक राय बारे से खड़ा होना था, लेकिन अब राहुल गांधी केरल भाग गए हैं। अरे इवत्तु देशदल्लि नडेयुत्तिरुवंत चुनावणे प्रधानमंत्री मोदी अवरु नोडि ಯಾರೇನದಾರೋ ಏನಿಲ್ಲೋ ಇವತ್ತೆಲ್ಲನೂ ಜನ ನೆನಪಾರಿದ್ದಾರೆ. ಇವತ್ತು ಯಾರೂ ಎಂ ಪಿ ಕ್ಯಾಂಡಿಡೇಟ್ಗಳು ಮುಖ ನೋಡಿ ಯಾರು ಊಟ ಆಗ್ತಾ ಇಲ್ಲ. ಭಾರತ ಉಳಿಬೇಕು, ಭಾರತದ ಶಕ್ತಿ ಇವತ್ತು ಏನು ಪುಲ್ವಾಮಾ ಘಟನೆ ನಂತರ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂತಹ ಏರ್ ಸ್ಟ್ರೈಕ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಅದೇ ರೀತಿ ಮೊನ್ನೆ ಏನು ನಮ್ಮ ವಿಜ್ಞಾನಿಗಳು ವಿಶೇಷವಾದಂತಹ ಒಂದು ಪ್ರಯೋಗವನ್ನು ಮಾಡೋದ್ರ ಮೂಲಕ ಆಕಾಶದಲ್ಲಿರುವಂಥ ಅವರೇನು ಕೆಲವೊಂದು ಸ್ಯಾಟಲೈಟ್ಗಳದಾವೆ ನಮ್ಮ ದೇಶದ ಗುಪ್ತ ಮಾಹಿತಿಗಳಂತ ಅವನ್ನು ಉಡಾಣೆ ಉಡಾಯಿಸಿದ್ದಿರ್ಬೋದು. ಇವೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಮಹತ್ ಸಾಧನೆ. ಆ ದೃಷ್ಟಿಯಿಂದ ಭಾರತದ ಜನತೆ ಇವತ್ತು ಪ್ರಧಾನಮಂತ್ರಿ ಮೋದಿಯವ್ರನ್ನ ಮಾಡಲೇಬೇಕು ಅನ್ನೋಂಥ ಸಂಕಲ್ಪ ಪಟ್ಟಿದ್ದಾರೆ. ಯಾವುದೇ ಅಭ್ಯರ್ಥಿಗಳ ಅವರ ಏನದಾರೆ ಗುಣ ಅವಗುಣಗಳನ್ನು ಜನ ಇವತ್ತು ನೋಡೋ ಪರಿಸ್ಥಿತಿಯೊಳಗಿಲ್ಲ. ಭಾರತ ಉಳಿಬೇಕಾದ್ರೆ ಪ್ರಧಾನಮಂತ್ರಿ ಮೋದಿ ಆಗಬೇಕು, ಇಷ್ಟೇ ದೇಶದ ಮೋದಿ. ಕಳೆದ ವಿಧಾನಸಭೆ ಚುನಾವಣೆ ಯಾರು ಮಾಡಿದ್ದಾರೆ ಅವರಿಗೆ ಈಗಾಗಲೇ ನನ್ನನ್ನು ಆಯ್ಕೆ ಮಾಡೋದ್ರ ಮೂಲಕ ಅವರು ಒದ್ದಿದ್ದಾರೆ. ಅವ್ರು ಒದ್ದಿದ್ದು ಪೆಟ್ಟು ಗೊತ್ತಾಗಿದೆ, ಎಷ್ಟು ಕೆಟ್ಟ ಒದ್ದಿದ್ದಾರಪ್ಪ ನಮಗತ್ತೆ. ಅದಕ್ಕೆ ಈಗ ಯಾರು ಬಿ ಜೆ ಪಿ ವಿರುದ್ಧ ಮಾಡ್ತಾರಂದ್ರೆ ಅವ್ರಿಗೂ ಒದಿತಾರತ್ತೆ ಅನ್ನೋ ಅವ್ರ ಸಲಹೆ ಕೊಟ್ಟಾರಲ್ಲ, ಅವ್ರ ಹಿಂದೆ ಯಾರ್ಯಾರು ಒದಿಸ್ಕೊಂಡಿದ್ದಾರೆ ಅವ್ರು.